ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಲೇಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ದಾರ ಎಳ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ ಹಾಕಿ ನೋಡಿ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು ಸುಖ ಬರಬಾರ್ದು ಆ ರೀತಿ ನಾವು ಲಾಕ್ ಮಾಡ್ಕೋಬೇಕು ಮತ್ತು ಇವಾಗ ನಾನು ನಾಲ್ಕು ಚೈನ್ಗಳನ್ನ ಹಾಕೋತಾ ಇದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟ್ ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಎಲ್ಲೂ ಕೂಡ ಸುಕ್ಕು ಬಂದಿಲ್ಲ ಆ ರೀತಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ದಾರ ಮೇಲ್ ಇದಕ್ಕೆ ಬೀಡನ್ನ ಹಾಕೋತಾ ಇದ್ದೀನಿ ಒಂದು ರೌಂಡ್ ಬೀಡ್ನ ಒಳಗಡೆ ಇನ್ನೊಂದು ರೌಂಡ್ ಬೀಡ್ನ ಇಟ್ಟು ನಾನು ಹಾಕೋತಾ ಇರೋದು ಸೊ ಇದು ರಿಂಗ್ ಬೀಡ್ ಅಂತ ಕೂಡ ಹೇಳ್ತಾರೆ ಡೋನಟ್ ಅಂತ ಕೂಡ ಹೇಳ್ತೀವಿ ಅಲ್ವಾ ಸೊ ಈ ಬೀಡ್ನ ಒಳಗಡೆಗೆ ಇನ್ನೊಂದು ಬೀಡ್ನ ಹಾಕಿ ನಾನು ದಾರಕ್ಕೆ ಇನ್ಸರ್ಟ್ ಮಾಡಿ ಇವಾಗ ಬೀಡನ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಈ ರೀತಿ ಸ್ಟ್ರೈಟಾಗಿಟ್ಟು ಲೇಸ್ಗೆ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ನೋಡಿ ಎಲ್ಲೂ ಕೂಡ ಸುಕ್ಕು ಬರಬಾರ್ದು ಲಾಕ್ ಮಾಡಿ ಆದಮೇಲೆ ನಾನಿವಾಗ ಮತ್ತೆ ಫೋರ್ ಚೈನ್ಗಳನ್ನ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಲೇಸ್ಗೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ ನಾನು ಕೊಟ್ಟಿರ್ತೀನಿ ಆ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಒಳ್ಳೆ ಉಪಯುಕ್ತವಾದಂಥ ವೀಡಿಯೋಗಳು ಆ ಬರ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋರು ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೋಬೋದು ವಿಡಿಯೋಸ್ನ ಮತ್ತು ಇವಾಗ ನೋಡಿ ನಾನು ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಲೈಫ್ಗೆ ರಿಲೇಟೆಡು ಹಾಗೆ ಜ್ಯೋತಿಷ್ಯ ರಿಲೇಟೆಡು ತುಂಬ ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಸೊ ಅಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಚಾನಲ್ನ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ಇವಾಗ ನಾನು ಫೋರ್ ಚೈನ್ ಹಾಕೋತಾ ಇದ್ದೀನಿ ಫೋರ್ ಚೈನ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೇ ಹಾಕಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಫೋರ್ ಚೈನ್ನ ಟೂ ಟೈಮ್ಸ್ ಹಾಕ್ಕೊಂಡಿದ್ವಿ ಆಮೇಲೆ ಬೀಡನ್ನ ಹಾಕಿದ್ದು ಅಲ್ವಾ ಆಮೇಲೆ ಇಲ್ಲಿ ನಾನು ಫೋರ್ ಚೈನ್ನ ತ್ರೀ ಟೈಮ್ಸ್ ಹಾಕೊಂಡಿದ್ದೀನಿ ಸೊ ಇಲ್ಲಿ ಫೋರ್ ಚೈನ್ನ ತ್ರೀ ಟೈಮ್ಸ್ ಹಾಕೊಂಡು ಆದಮೇಲೆ ಮತ್ತೆ ನಾನು ಬೀಡ್ಸ್ನ ಹಾಕೋತಾ ಇದ್ದೀನಿ ಆವಾಗಲೇ ಹಾಕೊಂಡೆ ಅಲ್ವಾ ಒಂದು ರಿಂಗ್ ಬೀಡ್ನ ಒಳಗಡೆಗೆ ಇನ್ನೊಂದು ರೌಂಡ್ ಬೀಡು ನೋಡಿ ಈ ರೀತಿ ಇಟ್ಟು ನಾವು ಹಾಕ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ರಿಂಗ್ನ ಒಳಗಡೆ ನಾನೇನು ರೌಂಡ್ ಬೀಡ್ನ ಹಾಕಿದ್ದೀನಿ ಅಲ್ವಾ ಅಲ್ಲಿ ಬೇಕು ಅಂದರೆ ನೀವು ಫ್ಲವರ್ ಶೇಪಲ್ಲಿ ಚಿಕ್ಕ ಚಿಕ್ಕ ಬೀಡ್ಸ್ ಬರುತ್ತೆ ಅದನ್ನು ಕೂಡ ನೀವು ಹಾಕೋಬೋದು ಹಾಗೆಯೇ ಕ್ರಿಸ್ಟಲ್ ಬೀಡ್ಸ್ನ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಬೀಡನ್ನ ಹಾಕಿ ಬೀಡನ್ನ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಬೀಡನ್ನ ಲಾಕ್ ಮಾಡಿ ಆದಮೇಲೆ ಇದನ್ನು ಲೇಸ್ಗೆ ನಾವು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು ಅಂದರೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾವು ಈ ಥರ ಬೀಡನ್ನ ಲಾಕ್ ಮಾಡಬೇಕಾದ್ರೆ ಸುಕ್ಕು ಬರದೇ ಇರೋ ಥರ ನೋಡಿಕೊಂಡು ನಾವು ಲಾಕ್ ಮಾಡಬೇಕಾಗತ್ತೆ ನೋಡಿ ಇವಾಗ ಬೀಡನ್ನ ಹಾಕಿ ಆದಮೇಲೆ ನಾನು ಫೋರ್ ಚೈನ್ಸ್ನ ತ್ರೀ ಟೈಮ್ಸ್ ಹಾಕೋತಾ ಇದ್ದೀನಿ ಸೊ ಇಲ್ಲಿ ಸ್ಟಾರ್ಟಿಂಗು ಹಾಗೆ ಎಂಡಿಂಗಲ್ಲಿ ಡಿಸೈನ್ದು ಸ್ಟಾರ್ಟಿಂಗು ಹಾಗೆ ಎಂಡಿಂಗ್ ಬೇಸ್ಲೈನ್ ಏನು ಮಾಡ್ತೀವಿ ಅಲ್ವಾ ಅಲ್ಲಿ ಮಾತ್ರ ಫೋರ್ ಚೈನು ಎರಡು ಸತಿ ಬರುತ್ತೆ ಇನ್ ಬಿಟ್ವೀನ್ ಮಧ್ಯದಲ್ಲಿ ಕರೆಕ್ಟಾಗಿ ನಮಗೆ ಮೂರು ಸತಿ ಬರುತ್ತೆ ನೋಡಿ ಬೀಡ್ ಹಾಕಿದ್ಮೇಲೆ ಮತ್ತೆ ನಾನು ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತೆ ಇವಾಗ ಫೋರ್ ಚೈನ್ ಹಾಕೊಳ್ಳಿ ನೀಟಾಗಿ ಚೈನ್ಸ್ಗಳನ್ನ ಹಾಕೋಬೇಕು ಯಾವುದೇ ಕಾರಣಕ್ಕೂ ತೀರಾ ಲೂಸಾಗಿ ಚೈನ್ಸ್ಗಳನ್ನ ಹಾಕೊಳ್ಳೋದಕ್ಕೆ ಹೋಗಬೇಡಿ ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೊತೀನಿ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಎಲ್ಲೂ ಕೂಡ ಸುಕ್ಕು ಬರಬಾರ್ದು ಮತ್ತು ಇವಾಗ ನಾಲ್ಕು ಚೈನ್ಗಳನ್ನ ಹಾಕಿ ನಾವು ಲಾಕ್ ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಚೈನ್ ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿ ನೋಡಿ ಸಿಂಗಲ್ ಕ್ರೋಶ ಹಾಕಿ ನಾವು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನಾನು ಮತ್ತೆ ಇಲ್ಲಿ ಬೀಡನ್ನ ಹಾಕೋತಾ ಇದ್ದೀನಿ ಸೊ ನೋಡಿ ಇದೇ ಥರ ಪೂರ್ತಿ ಎಂಡ್ವರೆಗೂ ನಾವು ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಇನ್ನೂ ಒಂದು ಬೀಡನ್ನ ಕೂಡ ಹಾಕೋತಾ ಇದ್ದೀನಿ ಇವಾಗ ನಾನು ಅಂದರೆ ರಿಂಗ್ ಬೀಡ್ ಹಾಕಿದ್ವಿ ಅಲ್ವ ಅವಾಗಲೇ ರಿಂಗ್ ಬೀಡ್ನ ಒಳಗಡೆ ರೌಂಡ್ ಬೀಡು ಅದೇ ಥರ ಇವಾಗಲೂ ಕೂಡ ನಾನು ಹಾಕೋತಾ ಇದ್ದೀನಿ ಸೊ ಇದು ಬೇಸ್ಲೈನು ನಾನು ಮೂರು ಆರ್ಚ್ಗಳಿಗಷ್ಟೇ ಮಾಡಿ ತೋರಿಸೋದು ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಬೇಸ್ಲೈನ ನಾನು ಇವತ್ತಿನ ವೀಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬೀಡ್ನ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಬೀಡನ್ನ ನಾವು ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿ ಆದಮೇಲೆ ನಾವು ಲೇಸ್ಗೆ ಫಿಕ್ಸ್ ಮಾಡ್ಕೋಬೇಕು ಬೀಡನ್ನ ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಫಿಕ್ಸ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಫಿಕ್ಸ್ ಮಾಡಿ ಆದಮೇಲೆ ಮತ್ತೆ ಇವಾಗ ಫೋರ್ ಚೈನ ಟೂ ಟೈಮ್ಸ್ ಹಾಕೊಳ್ಳಿ ಇನ್ ಕೇಸ್ ಎಂಡಲ್ಲಿ ಬಿಡೋದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅನ್ನೋರು ಎಂಡಲ್ಲಿ ಬೇಕಾದರೆ ಫೋರ್ ಚೈನ ನಾವು ತ್ರೀ ಟೈಮ್ಸ್ ಹಾಕ್ಕೊಳ್ಬೋದು ನೋಡಿ ಇವಾಗ ಮತ್ತೆ ನಾನು ಫೋರ್ ಚೈನ್ನ ಟೂ ಟೈಮ್ಸ್ ಹಾಕೋತಾ ಇದ್ದೀನಿ ಸೊ ಈ ರೀತಿ ಫೋರ್ ಚೈನ್ನ ಇವತ್ತಿನ ಇವತ್ತು ನಾನು ಮಾಡಿ ತೋರಿಸ್ತಾರೋ ಡಿಸೈನ್ಗೆ ಫೋರ್ ಚೈನ್ ಟೂ ಟೈಮ್ಸ್ ಎಂಡಲ್ಲಿ ಹಾಕಿದ್ರೆ ಸ್ವಲ್ಪ ಕುಚ್ಚು ಕಟ್ಟೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಥರ ಡಿಸೈನ್ ನೀವು ಮಾಡಬೇಕಾದ್ರೆ ಎಂಡಲ್ಲಿ ಫೋರ್ ಚೈನ ತ್ರೀ ಟೈಮ್ಸೇ ಹಾಕೊಳ್ಳಿ ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಟೈಮ್ಸ್ ಹಾಕ್ಕೊಳ್ಳಿ ಮತ್ತು ಇವಾಗ ಫೋರ್ ಚೈನ್ ಹಾಕಿ ನಾನು ಲಾಕ್ ಮಾಡ್ಕೋತೀನಿ ತ್ರೀ ಫೋರ್ ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಕು ನಾವು ಯಾವುದೇ ಡಿಸೈನ್ನ ಮಾಡಬೇಕಾದ್ರೆ ಸ್ಟ್ರೈಟಾಗಿಟ್ಟು ಫೋರ್ ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಎಂಡಲ್ಲಿ ಫೋರ್ ಚೈನ್ ಆದಮೇಲೆ ನಾನಿವಾಗ ಟೂ ಚೈನ್ ಹಾಕೋತಾ ಇದ್ದೀನಿ ಟೂ ಚೈನ್ ಹಾಕಿ ಇವಾಗ ನಾನು ದಾರಾನ ಕಟ್ ಮಾಡ್ಕೋತೀನಿ ಸೊ ಒಂದು ಚೈನ್ ಹಾಕಿ ಬೇಕಾದರೆ ನೀವು ದಾರ ಕಟ್ ಮಾಡ್ಕೋಬೋದು ಸೊ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ಬಿಚ್ಕೊಂಡು ಬರುತ್ತೆ ಸೊ ಹಾಗಾಗಿ ಎರಡರಿಂದ ಮೂರು ಚೈನ್ಗಳನ್ನ ಹಾಕಿ ಕಟ್ ಮಾಡ್ಕೋಬೇಕು ದಾರ ಸೊ ಇದು ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಲೈನ್ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಮೊದಲಿಗೆ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಲೇಸ್ಗೆ ಅದೇ ಪಾಯಿಂಟ್ಗೆ ನಾನು ಬಟ್ಟೆಗೆ ಲಾಕ್ ಇದ್ದೀನಿ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನಾನಿವಾಗ ಪಕ್ಕದಲ್ಲಿ ಬೇಕಾದರೆ ಸಿಂಗಲ್ ಕ್ರೋಶೆ ಕೂಡ ಹಾಕೊಳ್ಬೋದು ನೀವು ನಾನು ಸಿಂಗಲ್ ಕ್ರೋಶೆ ಹಾಕೋತಾ ಇಲ್ಲ ಡೈರೆಕ್ಟಾಗಿ ಫೋರ್ ಚೈನ್ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಇಲ್ಲಿ ಫೋರ್ ಚೈನ ಲಾಕ್ ಮೇಲೆ ಬರುತ್ತಾ ಇಲ್ವಾ ಅಂತ ನೋಡ್ಕೊಳ್ಬೇಕು ಇಲ್ಲಾಂದರೆ ಡೈರೆಕ್ಟಾಗಿ ನೆಕ್ಸ್ಟು ಫೋರ್ ಚೈನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ಇಲ್ಲಿಂದನೇ ದಾರ ತಗೊಂಡು ಇಲ್ಲಿ ಬೀಡ್ ಏನಿದೆ ಅಲ್ವಾ ಸೊ ಈ ಬೀಡ್ನ ಒಳಗಡೆಗೆ ಡಬಲ್ ಕ್ರೋಶೆಯನ್ನು ಮಾಡಿಕೊಳ್ಬೇಕು ಸೊ ಈ ರೀತಿ ಕಷ್ಟ ಆಯಿತು ಅಂತಂದರೆ ಫೋರ್ ಚೈನ್ ಹಾಕಿ ಲಾಕ್ನ ಮೇಲೆ ಲಾಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಫೋರ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ಗೆ ವರ್ಕ್ ಕೂಡ ಮಾಡ್ಕೊಳ್ಬೋದು ನೀವು ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡೆ ಇಲ್ಲಿ ಬೀಡ್ನ ಒಳಗಡೆಗೆ ಹಿಂಸರ್ಟ್ ಮಾಡಿ ದಾರ ತೆಗೆದ್ರೆ ಮೂರು ಲೂಪ್ ಆಗತ್ತೆ ಆವಾಗ ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಮಾಡಿಕೊಳ್ಬೇಕು ಇದಕ್ಕೆ ನಾವು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಬೀಡ್ನ ಅರ್ಧ ಭಾಗ ಪೂರ್ತಿ ಫಿಲ್ ಆಗುವಷ್ಟು ನಾವು ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾನು ಅವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಅಂದರೆ ಹೊಸ ಚಾನಲ್ದು ಲಿಂಕ್ ನಾನು ಕೊಟ್ಟಿರ್ತೀನಿ ಅಲ್ಲಿ ನಮ್ಮ ದಿನನಿತ್ಯ ಲೈಫ್ಗೆ ಯೂಸ್ ಆಗೋವಂಥದ್ದು ಕೆಲವೊಂದು ತಿಳ್ಕೊಳ್ಳೇಬೇಕಾದಂಥ ಇನ್ಫಾರ್ಮೇಷನ್ ಇರೋವಂಥ ವಿಡಿಯೋಸ್ನ ನಾನು ಆ ಚಾನಲಲ್ಲಿ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಡೈಲಿ ಲೈಫ್ಗೆ ಬೇಕಾಗಿರುವಂಥ ವೀಡಿಯೋಸ್ನ ನೀವು ನೋಡ್ಕೊಳ್ಬೋದು ಆ ಚಾನಲ್ನಲ್ಲಿ ಮತ್ತೆ ಇವಾಗ ಡಬಲ್ ಕ್ರೋಷಿಯನ್ನು ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಲೇಸ್ದು ದಾರ ಸಿಕ್ಕಾಕೊಂಡಿತ್ತು ಸೊ ಹಾಗಾಗಿ ಬಿಡಿಸ್ಕೊತಾ ಇದ್ದೀನಿ ಇಲ್ಲಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ ಮೂರು ಲೂಪ್ ಆಗುತ್ತೆ ಫಸ್ಟ್ ದಾರ ತಗೊಂಡು ಎರಡರಿಂದ ಒಂದು ಎರಡರಿಂದ ಒಂದು ವರ್ಕ್ ಮಾಡ್ಕೋಬೇಕು ಮತ್ತೆ ಇವಾಗ ಡಬಲ್ ಕ್ರೋಶೆ ಎರಡರಿಂದ ಒಂದು ಮತ್ತೆ ಎರಡರಿಂದ ಒಂದು ಮತ್ತೆ ಇವಾಗ ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿ ಸೊ ಇದೇ ಥರ ನಾವು ಪೂರ್ತಿ ಆರ್ಚ್ನ ಡಬಲ್ ಕ್ರೋಶೆಯಿಂದ ವರ್ಕ್ ಮಾಡ್ಕೊಳ್ಬೇಕಾಗತ್ತೆ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಸೊ ಇಲ್ಲಿ ನೋಡಿ ಇದೇ ಥರ ಡಬಲ್ ಕ್ರೋಷೆಯಿಂದ ಕಂಟಿನ್ಯೂ ಮಾಡ್ಕೊಳ್ಳಿ ಹಾಫ್ ಬೀಡು ಫಿಲ್ ಆಗೋ ನಾವು ವರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಪೂರ್ತಿ ಆಗಿದೆ ಹದಿನೈದು ಡಬಲ್ ಕ್ರೋಷೆಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಇಲ್ಲಿ ನೆಕ್ಸ್ಟು ಫೋರ್ ಚೈನ್ ಹಾಕಿದ್ವಿ ಅಲ್ವಾ ಬೀಡಾದಮೇಲೆ ಫೋರ್ ಚೈನು ಆ ಫೋರ್ ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕ್ಕೊಂಡು ನೋಡಿ ಈ ರೀತಿ ರಿವರ್ಸ್ ಮಾಡಿಕೊಳ್ಬೇಕು ರಿವರ್ಸ್ ಮಾಡಿಕೊಂಡು ಕೌಂಟ್ ಮಾಡಿಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಐದನ್ನು ಸ್ಕಿಪ್ ಮಾಡಿ ಆರನೇ ಡಬಲ್ ಕ್ರೂಷೇಮ್ ಮೇಲ್ಗಡೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ಗಳನ್ನ ಹಾಕೊಳ್ಳೋಣ ಒಂದು ಎರಡು ಎರಡು ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಇವಾಗ ತಿರುಗಿಸ್ಕೊತಾ ಇದ್ದೀನಿ ಸೀದಾ ಸೈಡ್ಗೆ ಇದ್ದೀನಿ ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನಾವೇನು ಇಲ್ಲಿ ಫೈ ಚೈನ್ ಹಾಕಿದ್ವಿ ಅಲ್ವಾ ಈ ಫೈ ಚೈನ್ನ ಗ್ಯಾಪ್ನ ಒಳಗಡೆಗೆ ನಾನು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ ನಾನು ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಸೊ ಅದೇ ಡಬಲ್ ಕ್ರೋಶೆಗೆ ನಾವು ಮೂರು ಚೈನ ಲಾಕ್ ಮಾಡ್ಕೋಬೇಕು ಸೊ ಕೆಲವೊಬ್ಬರು ಕಂಬ ಅಂತ ಕೂಡ ಹೇಳ್ತಾರೆ ಅದೇ ಕಂಬಕ್ಕೆ ನಾವು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಫೈವ್ ಚೈನ ಗ್ಯಾಪ್ನ ಒಳಗಡೆಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು ಸೂಜಿ ಮೇಲೆ ದಾರ ತಗೊಳ್ಳಿ ಇನ್ಸರ್ಟ್ ಮಾಡಿ ಇಲ್ಲಿ ಫೈವ್ ಚೈನ್ ಹಾಕಿದ್ವಿ ಅಲ್ವಾ ಇದ್ರ ಒಳಗಡೆಗೆ ನಾವು ಡಬಲ್ ಕ್ರೋಷೇನ ಮಾಡ್ಕೋಬೇಕು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ತ್ರೀ ಚೈನ್ ಹಾಕ್ಕೊಳ್ಳಿ ಮತ್ತು ಇವಾಗ ಡಬಲ್ ಕ್ರೋಶೇನಾಗೆ ಲಾಕ್ ಮಾಡಿ ನೋಡಿ ಈ ಕಂಬ ಇದೆ ಅಲ್ಲ ಈ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕು ಸೊ ಪಿಕೌಟ್ ಸ್ಟಿಚ್ ಅಂತ ಏನು ಹೇಳ್ತೀವಲ್ವ ಸೊ ಅದು ಈ ರೀತಿ ಬರುತ್ತೆ ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಸೊ ಇಲ್ಲಿ ಫೈ ಚೈನ್ನ ಗ್ಯಾಪ್ ಒಳಗಡೆಗೆ ಎಷ್ಟು ನಮಗೆ ಫಿಲ್ ಆಗುತ್ತೆ ಅಂತ ಅನಿಸುತ್ತೋ ಈಸಿ ಈಸಿಯಾಗಿ ಒಳ್ಳೆ ಶೇಪಲ್ಲಿ ಅಷ್ಟು ನಾವು ಡಬಲ್ ಕ್ರೋಶೆ ಮಾಡಿ ಪಿಕೋ ಸ್ಟಿಚ್ಚನ್ನು ಮಾಡ್ಕೊಳ್ಬೋದು ಮತ್ತೆ ಇವಾಗ ಮೂರು ಚೈನ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಮೂರು ಚೈನ್ಗಳು ಹಾಕೋತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ಇವಾಗ ಇದನ್ನು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಅದರೊಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಇನ್ನು ಒಂದು ಡಬಲ್ ಕ್ರೋಶೆ ಸೇಮ್ ಫೈವ್ ಚೈನ್ನ ಗ್ಯಾಪ್ನ ಒಳಗಡೆಗೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ತ್ರೀ ಚೈನ್ ಹಾಕ್ಕೊಳ್ಳಿ ನಾವೇನು ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ ಅದರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡ್ಕೊಳ್ಳಿ ಕರೆಕ್ಟಾಗಿ ಶೇಪ್ ಬರ್ತಾ ಹೇಗೆ ಅಂತ ಹೇಳಿ ಇನ್ ಕೇಸು ಕರೆಕ್ಟಾಗಿ ನಿಮಗೆ ಸ್ಲ್ಯಾಂಟಿಂಗ್ ಶೇಪಲ್ಲಿ ಬಂದರೆ ಸ್ಟಾಪ್ ಮಾಡ್ಕೋಬೋದು ಇಲ್ಲ ಬರ್ತಾ ಇಲ್ಲ ಅಂತಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆನ ಮಾಡಿಕೊಂಡು ಪಿಕೋ ಪಿಕೌಟ್ ಸ್ಟಿಚ್ನ ಹಾಕ್ಕೊಳ್ಬೇಕು ನೋಡಿ ಡಬಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಇವಾಗ ಇದನ್ನು ನಾವು ಲಾಕ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ಇಲ್ಲಿ ನೆಕ್ಸ್ಟು ಫೋರ್ ಚೈನ್ನ ಗ್ಯಾಪ್ನ ಒಳಗಡೆಗೆ ಬಂದಿದೆ ನನಗೆ ನೋಡಿ ಇದು ಈ ರೀತಿ ಬರುತ್ತೆ ಸೊ ಒಟ್ಟು ಇಲ್ಲಿ ನಾನು ಆರು ಆ ಪಿಕೌಟ್ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾನಿವಾಗ ಚೈನ್ಗಳು ಹಾಕೋತೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಇದು ಸಿಂಗಲ್ ಕಲರ್ ಸೀರೆಗಳಿಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ಇವಾಗ ಫೋರ್ ಚೈನ್ ಹಾಕ್ಕೊಳ್ಳಿ ಸೊ ಈ ಫೋರ್ ಚೈನ್ ಹಾಕ್ತಾಯಿದ್ದೀನಿ ಅಲ್ವಾ ಈ ಫೋರ್ ಚೈನ್ನ ಗ್ಯಾಪ್ಗೆ ನಾವು ಕುಚ್ಗಳನ್ನ ಹಾಕ್ಕೊಳ್ಳೋದು ಸೊ ಯಾವುದೇ ಕಾರಣಕ್ಕೂ ಇವತ್ತಿನ ಡಿಸೈನ್ಗೆ ನಾನು ಬೇಸ್ ಲೈನ್ಗೆ ಕುಚ್ ಇಲ್ಲ ಸೊ ಇಲ್ಲೇನು ಆರ್ಚ್ ಕಂಪ್ಲೀಟ್ ಆದಮೇಲೆ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಅಲ್ವಾ ಸೊ ಆ ಫೋರ್ ಚೈನ ಗ್ಯಾಪ್ಗೆ ನಾನು ಕುಚ್ಗಳನ್ನ ಹಾಕೋತೀನಿ ನೋಡಿ ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸತಿ ನೀವು ಟ್ರೈ ಮಾಡಿ ಒಳ್ಳೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಸ್ಯಾರಿಗಿದು ನೋಡಿ ಇವಾಗ ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟು ಬೀಡ್ನ ಒಳಗಡೆಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಏನು ಮಾಡಬೇಕು ಅಂದರೆ ಕಂಪ್ಲೀಟ್ ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು ಆರ್ಚ್ ಥರ ನಾವು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಡಬಲ್ ಕ್ರೋಶೆ ಇದೇ ಥರ ಫಸ್ಟು ಆರ್ಚ್ನ ಮಾಡಿದ್ವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ಆರ್ಚ್ನ ಮಾಡ್ಕೊಳ್ಳಿ ಆರ್ಚ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು ಫ್ರೆಂಡ್ಸ್ ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ ಇವಾಗ ಇದನ್ನು ನೆಕ್ಸ್ಟ್ ಫೋರ್ ಚೈನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ ಹಾಕ್ಕೊಂಡು ನಾನು ಒಂದು ಎಕ್ಸ್ಟ್ರಾ ಎರಡು ಎಕ್ಸ್ಟ್ರಾ ಚೈನ್ಗಳನ್ನ ಹಾಕೋತಾ ಇದ್ದೀನಿ ಇನ್ ಕೇಸ್ ನಿಮಗೆ ಜಾಸ್ತಿ ಬೇಕು ಅಂತೇಳಿದ್ರೆ ಸೊ ಫಸ್ಟ್ ಆರ್ಚು ಫೈವ್ ಹಾಕಿ ತೋರಿಸಿದೆ ಸೆಕೆಂಡ್ ಆರ್ಚು ಸೆವೆನ್ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಈ ಸೆವೆನ್ ಏಳು ಡಬಲ್ ಕ್ರೋಷೆಗಳನ್ನ ಸ್ಕಿಪ್ ಮಾಡಿ ಎಂಟನೇ ಡಬಲ್ ಕ್ರೋಶೆ ಮೇಲ್ಗಡೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಫಸ್ಟ್ ಆರ್ಚು ಸ್ಲ್ಯಾಂಟಿಂಗಲ್ಲಿ ಬರುತ್ತೆ ಇಲ್ಲೇನಾಗುತ್ತೆ ಅಂತ ಅಂದರೆ ಕರೆಕ್ಟಾಗಿ ಮಿಡಲ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಕರೆಕ್ಟ್ ಆರ್ಚ್ನ ಮಿಡಲ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಒಟ್ಟು ಹದಿನೈದು ನಾವು ಡಬಲ್ ಕ್ರೋಷೆಗಳನ್ನ ಮಾಡ್ಕೊಂಡಿದ್ವಿ ಅಲ್ವಾ ಸೊ ಹದಿನೈದು ಡಬಲ್ ಕ್ರೋಶೆ ಮಾಡಿದಾಗ ಎಂಟನೇ ಡಬಲ್ ಕ್ರೋಶೆ ಮೇಲ್ಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಟೂ ಚೈನ್ ಹಾಕಿ ಟರ್ನ್ ಮಾಡಿಕೊಂಡೆ ಟರ್ನ್ ಮಾಡಿಕೊಂಡು ಇಲ್ಲೇನು ನಾವು ಏಳು ಚೈನ್ ಹಾಕಿದ್ವಿ ಅಲ್ವಾ ಅದರ ಒಳಗಡೆಗೆ ನಾವು ಡಬಲ್ ಕ್ರೋಶೆಗಳನ್ನ ಮಾಡಿ ಪಿಕೋಸ್ ಪಿಕೌಟ್ ಸ್ಟಿಚ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ನಾವೇನು ಸೆವೆನ್ ಚೈನ್ ಹಾಕಿದ್ದೀವಿ ಅಲ್ವಾ ಸೊ ಈ ಸೆವೆನ್ ಚೈನ್ಗೂ ಕೂಡ ಅಷ್ಟೇ ನಾವು ಐದು ಸಾರಿ ಆರು ಡಬಲ್ ಕ್ರೋಶಗಳನ್ನ ಮಾಡಿ ಪಿಕೋ ಸ್ಟಿಚ್ನ ಮಾಡ್ಕೊಳ್ಬೇಕು ಸೊ ಕಂಟಿನ್ಯೂ ಮಾಡಿ ಕುಚ್ಚೆಲ್ಲ ಹಾಕಿ ನಾನು ಡಿಸೈನ್ ತೋರಿಸ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ ಕುಚ್ಚು ಕೂಡ ಕಟ್ಟಿಯಾಗಿದೆ ನೋಡಿ ಎರಡು ಆರ್ಚ್ಗೂ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ ನಮಗಿಲ್ಲಿ ಒಂದು ಮಿಡಲ್ಗೆ ಒಂದು ಆ ಕಡೆ ಏನು ಮಾಡ್ಕೊಂಡಿದ್ದೀನಿ ಅಂತ ಏನಿಲ್ಲ ಸೊ ಚೈನ್ಗಳು ವೇರಿಯೇಷನ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ನೀಟಾಗಿ ಬರುತ್ತೆ ಡಿಸೈನ್ ಕರೆಕ್ಟಾಗಿ ಮಿಡಲ್ಗೆ ಬಂದಾಗ ಒಳ್ಳೆ ಲುಕ್ ಕೂಡ ಫಾರ್ಮ್ ಆಗುತ್ತೆ ಸೊ ನಾನು ಅವಾಗಲೇ ಹೇಳ್ದಂಗೆ ಬೇಸ್ ಲೈನ್ಗೆ ಇಲ್ಲಿ ನಾನು ಕುಚ್ಚನ್ನ ಹಾಕ್ಕೊಂಡಿಲ್ಲ ನಾವು ಆರ್ಚ್ ಕಂಪ್ಲೀಟ್ ಆದಮೇಲೆ ಫೋರ್ ಚೈನ್ ಹಾಕಿದ್ವಿ ಅಲ್ವಾ ಒಳಗಡೆಗೆ ನಾನು ಕುಚ್ಚನ್ನ ಹಾಕ್ಕೊಂಡಿರೋದು ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನೂರ ಮೂವತ್ತೈದರೇಳೆ ದಾರ ತೊಗೊಂಡಿದ್ದೀನಿ ಅದನ್ನು ನಾವು ಡಬಲ್ ಮಾಡಿ ಕುಚ್ಚನ್ನ ಕಟ್ಟೋದು ಸೊ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಈ ಡಿಸೈನ್ಗೆ ಎಂಡಲ್ಲಿ ಕುಚ್ಚು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಸೊ ಟೂ ಟೈಮ್ಸ್ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ರೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ರೆ ನಿಮಗೆ ಈಸಿ ಅನಿಸುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಫೈನಲ್ ಫೈನಲುಕ್ಕು ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ ಸೆವೆನ್ ಫಿಫ್ಟಿಯಿಂದ ಏಯ್ಟ್ ಹಂಡ್ರೆಡ್ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಸೊ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ನೋಟಿಫಿಕೇಷನ್ ಡೈಲಿ ಬರ್ತಾಯಿರುತ್ತೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಡೈಲಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆಯೇ ನಾನು ಅವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ನ ಕೊಟ್ಟಿದ್ದೀನಿ ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇದೆ ಅಲ್ಲಿ ಸೊ ರೆಗ್ಯುಲರಾಗಿ ನೀವು ನೋಡ್ಕೊಳ್ಬೋದು ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ಥ್ಯಾಂಕ್ ಯು